ನೆಲದಲ್ಲಿ ಕುತ್ಕೊಂಡ್ಬಿಡ್ಲಾ? ಇರಲಿ ಇರಲಿ ಇರಲಿ, ಸೈಕಲ್ ಬಾಕ್ ಹಾಕೊಂಡು ಕುತ್ಕೊಂಡ್ಬಿಡಿ. ಹ್ಞೂ, ಇರಲಿ ಬಿಡಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಇದು ನೀವು ಮಣ್ಣಿನ ಮನೆ ಕಟ್ಟಿದ್ದೀರಲ್ಲ, ಫುಲ್ಲು ಎಲ್ಲ ಮಣ್ಣೇನ ಮಧ್ಯದಲ್ಲಿ ಏನಾದ್ರು ಸಿಮೆಂಟು ಕಲ್ಲು ಈ ಥರ ಯೂಸ್ ಮಾಡಿದ್ದೀರಾ? ಇಲ್ಲ, ಪೂರ್ತಿ ಫೌಂಡೇಶನಿಂದಲೂ ಇಲ್ಲಿ ದೊರೆತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಮಣ್ಣಲ್ಲೇ ಕಟ್ಟಿರೋದು ಇದು. ಏನು ಇದು ಸಿಮೆಂಟು? ಸಿಮೆಂಟು ಅಂದರೆ ಒಂದು ಫ್ಲೋರಿಂಗಿಗೆ ಮಾತ್ರ ಹಾಲಿಗೆ ಒಂಚೂರು ಸಿಮೆಂಟ್ ತೊಗೊಂಡಿದ್ದೀವಿ, ಬೇರೆ ಕಡೆ ಎಲ್ಲ ಪೂರ್ತಿ ಮಣ್ಣಲ್ಲೇ ಕಟ್ಟಿದ್ದೀವಿ. ಬಾಗ್ಲು ಪಕ್ಕ ಒಂದು ಸ್ವಲ್ಪ ಟರ್ಮೈಟ್ ಬರುತ್ತೆ, ಗೆದ್ದಲು ಬರುತ್ತೆ ಅಂತ ಅಲ್ಲಿ ಇಟ್ಟಿಗೆ ನಾವೇ ಹಾಕ್ಕೊಂಡು ಮಣ್ಣು ಮತ್ತು 10% ಸಿಮೆಂಟು ಅದು ಇಟ್ಟಿಗೆ ಮಾಡಿಕೊಂಡು ಬಾಗ್ಲು ಪಕ್ಕ ಮಾತ್ರ ಒಂದು ಇಟ್ಟಿಗೆ ಕೊಟ್ಕೊಂಡು ಇದ್ದೀವಿ. ಫ್ಲೋರಿಂಗು ಗಾರೆ ಮಾಡಬೇಕಿತ್ತು, ಈ ಕೆಲಸದರು ಸಮಸ್ಯೆ ಆಗಿರೋದ್ರಿಂದ ಅದು ಫ್ಲೋರಿಂಗ್ ಒಂದು ಸ್ವಲ್ಪ ಕಾಂಕ್ರೀಟ್ ಹಾಕ್ಕೊಂಡಿದ್ದೀವಿ. ಈ ಮಣ್ಣು ಇಷ್ಟು ಗಟ್ಟಿ ಬರ್ಬೇಕಾದ್ರೆ ಇದಕ್ಕೇನು ಮಿಕ್ಸ್ ಮಾಡಿರ್ತೀರಾ? ಇದಕ್ಕೆ ನಾವು ಸುಣ್ಣ ಆಮೇಲೆ ಎರಡು ಥರ ಮಣ್ಣು ತೊಗೊತೀವಿ, ಒಂದು ಕೆರೆದು ಮತ್ತು ಇನ್ನೊಂದು ಹೊಲದ ಗ್ರಾವಲ್ ತೊಗೊಂಡಿರ್ತೀವಿ. ಆ ಎರಡನ್ನೂ ತೊಗೊಂಡು ಸುಣ್ಣ ಸೇರಿಸ್ತೀವಿ, ಅದಕ್ಕೆ ಸುಣ್ಣದ ನೀರಿನಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇರಿ, ತೊಳೆದು ತೊಳೆದು ಅದನ್ನು ಹದ ಮಾಡ್ತೀವಿ, 6 ದಿವಸ ಬಿಡ್ತೀವಿ. ಆ ಸುಣ್ಣದ ನೀರಿಗೆ ಇನ್ನೊಂದು ಸಪ್ರೇಟ್ ನೀರು ತೊಗೊಂಡಿರ್ತೀವಿ. ಆ ಸಪ್ರೇಟ್ ನೀರಿನಲ್ಲಿ ಒಂದು ಸ್ವಲ್ಪ ಗಂಧ, ಬೇವು, ಹೊಂಗೆ ಎಲ್ಲ ವಿಷಕಾರಿ ಸೊಪ್ಪುಗಳು ಹಾಕಿ ಅದಕ್ಕೆ ನಾವು ಅದನ್ನ ಕೊಳೆಯಕ್ಕೆ ಬಿಟ್ಟು ಆ ನೀರನ್ನು ಬಳಸ್ತೀವಿ. ಹಳದೆಕಾಯಿ ಸೇರಿಸ್ತೀವಿ, ಆಮೇಲೆ ಎಕ್ಕ ಸೇರಿಸ್ತೀವಿ ಗೆದ್ದು ಬರ್ದಂಗೆ. ಆ ಥರ ಮಾಡಿ 6 ದಿವಸ ಬಿಟ್ಟ ನಂತರ ಅದನ್ನು ತುಳಿದು ಅದ ಮಾಡಿರ್ತೀವಿ. ಆಮೇಲೆ ಮಣ್ಣನ್ನು ಮುದ್ದೆ ಥರ ಮಾಡ್ಕೊತೀವಿ, 2 ಮುದ್ದೆ ಹಾಕಿ 2 ಮುದ್ದೆ ಥರ ಮಾಡಿಕೊಂಡು 2 ಮುದ್ದೆ ಇಲ್ಲಿ 2 ಮುದ್ದೆ ಕೂರಿಸಿ ಇದ್ರ ಮಧ್ಯಕ್ಕೆ ಇನ್ನೊಂದು ಮುದ್ದೆ ಕೂರಿಸಿ ಲಾಕ್ ಮಾಡ್ತೀವಿ. ಈ ಥರ ನಾವು ಮಾಡಿದ್ದು. ಈ ಥರ ಮಾಡಿ ಮನೆ ಕಟ್ಟಿದ್ದೀರಾ? ಹೌದು. ಮೇಲೆಲ್ಲ ಹೆಂಚು? ಹೆಂಚೇನಲ್ಲ, ಅದಕ್ಕೆ ಸಪೋರ್ಟ್ಗೆ ಮಾತ್ರ ಕಬ್ಬಿಣ ಹಾಕಿದ್ದೀರಾ? ಇದು ಪರಿಸರ ಪೂರ್ವಕವಾಗಿರಬೇಕು ಮನೆ ಅಂತ ಹೇಳಿ ರೈತ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ನಾವು ಪ್ರಯೋಗ ರೀತಿಯಲ್ಲಿ ಒಂದು ಪ್ರಯೋಗ ಮಾಡಿದ್ದೀವಿ. ಇದು ಖರ್ಚೇನು ಬಂದಿಲ್ವಾ ಇದಕ್ಕೆ? ಬರುತ್ತೆ, ಖರ್ಚು ಬರುತ್ತೆ, ಕನಿಷ್ಠ ಖರ್ಚು ಬರುತ್ತೆ. ಈ ಬೇರೆಯವರಿಗೆ 20-30 ಲಕ್ಷ ಅಂತಂದ್ರೆ ಬರೀ ಇದಕ್ಕೆ 3-4 ವರ್ಷದಲ್ಲಿ ಒಂದು 4.5 ಲಕ್ಷ ಆಗಿತ್ತು ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಚೆನ್ನಾಗಿದೆ ಒಳಗೆಲ್ಲ, ಇಲ್ಲಿ ತಣ್ಣಗಿರುತ್ತೆ, ಬೇಸಿಗೆನಲ್ಲಿ ತಣ್ಣಗಿರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಜನ ಮಲಗಿದ್ರೆ ಮಧ್ಯ ಒಂದು ಅಟ್ಟ ಮಾಡ್ಕೊಂಡ್ರೆ ಬಿಸಿ ಇರುತ್ತೆ. ಬಿಸಿ ಇರುತ್ತೆ ಅಂದ್ರೆ ಈ ಯಾವ ತರ ಎಸಿ ನ್ಯಾಚುರಲ್ ಎಸಿ ತರ ಕನ್ವರ್ಟ್ ಆಗಿರುತ್ತೆ. ಆಮೇಲೆ ಒಳ್ಳೆ ನಿದ್ದೆ ಬರುತ್ತೆ, ಗಾಳಿ ಬರುತ್ತೆ, ಹೆಂಚಿರೋದ್ರಿಂದ ಒಳ್ಳೆ ಗಾಳಿ ಬರುತ್ತೆ. ಕೆಲವ್ರು ನಾನು ನೋಡಿದ್ದಕ್ಕೆ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಅಂತ ಹೇಳ್ತಾರೆ, ಅವಾಗ 9 ಗಂಟೆ ಆದ್ರೂ ಎದ್ದಿರಲ್ಲ, ಅಷ್ಟು ನಿದ್ದೆ ಬಂದ್ಬಿಟ್ಟಿರುತ್ತೆ. ಬರೀ ನಾವು ಕೊಡೋದು ಒಂದು ಸುಮಾರದೊಂದು ಚಾಪೆ ಕಂಬಳಿಗಳು, ಒಂದು ಸಣ್ಣದು ಬೆಡ್ಗಳು ಕೊಡ್ತೀವಿ, ಅದರಲ್ಲಿ ಒಳ್ಳೆ ನಿದ್ದೆ ಬರುತ್ತೆ, ಗಾಳಿ ಬರುತ್ತೆ. ಒಳಗಡೆ ಅದೇನು ಏನೇನೋ ಪ್ರಯೋಗ ಮಾಡಿದ್ದೀರಾ, ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಹೌದು. ನೀವೇನೋ ಒಂದು ಇದು ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೇಚರ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಪ್ರಕೃತಿ ಜೊತೆನಲ್ಲಿ ಬದುಕಬೇಕು ಮತ್ತು ಪ್ರಕೃತಿನ ಉಳಿಸ್ಕೊಂಡು ಬದುಕಬೇಕು. ಪ್ರಕೃತಿ ಬಿಟ್ಟು ಯಾವ ಕಂಪ್ಯೂಟರ್ ಆಹಾರ ಕೊಡಲ್ಲ, ಮತ್ತು ಯಾವುದು ಗಾಳಿ ಕೊಡಲ್ಲ, ಯಾವ ಕಂಪ್ಯೂಟರ್ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ವಾತಾವರಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಗಾಳಿನ ಯಾವುದು ಕಂಪ್ಯೂಟರ್ ಕೊಡಲ್ಲ. ಏನೇ ಆದರೂ ನಾವು ನೇಚರ್ ಬಿಟ್ಟು ಬದುಕೋದಕ್ಕೆ ಆಗಲ್ಲ ಅಂತೇಳಿ, ನೇಚರ್ ಜೊತೆ ಬದುಕ್ಬೋದು ಅಂತೇಳಿ ಬೇರೆಯವ್ರಿಗೆ ಇದನ್ನ ಸ್ವಲ್ಪ ನಾವು ತಿಳುವಳಿಕೆ ಕೊಡೋಣ ಅಂತೇಳಿ ಇದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಹೌದು ಹೌದು ಹೌದು. ಮತ್ತೆ ನಿಮ್ಮ ಜಮೀನೆಲ್ಲ ಒಂಥರ ಒಳ್ಳೆ ತುಂಬಾ ಚೆನ್ನಾಗಿದೆ ನೋಡೋರಿಗೆ. ಆದ್ರೆ ಇದರಲ್ಲಿ ಊಟ ಇದ್ರಲ್ಲಿ ಬರೋ ಎಲ್ಲ ನಿಸರ್ಗ ಜೊತೆ ತೋಟನೂ ಇರ್ಬೇಕು, ಊಟನೂ ಇರ್ಬೇಕು, ಆರೋಗ್ಯನೂ ಇರ್ಬೇಕು. ಇದೆಲ್ಲ ತಿಂದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಸರ್? ಇದು ನೀವು ಏನೇನು ಈಗ ಇದೆಲ್ಲ ಪ್ರಯೋಗ ಮಾಡಿದ್ದೀರಲ್ಲ, ಯಾವ್ದಾದ್ರು ನಿಮ್ಗೆ ರಿಸಲ್ಟ್ ಕಂಡಿರೋ ಅಂತ ಪ್ರಯೋಗ ಇದೆಯಾ? ಪ್ರಯೋಗ ಅಂತಂದರೆ ನಾವು ಇನ್ನು ಫಸ್ಟ್ ಬಂದಾಗ ನೈಸರ್ಗಿಕ ಕೃಷಿನಲ್ಲಿ ನನಗೆ ಪ್ರಯೋಗ ಸಕ್ಸಸ್ ಆಗಿದೆ, ಅದು ಉತ್ತಮ ಫಲಿತಾಂಶ ಕೊಟ್ಟಿದೆ. ಅಂದರೆ ಸತತವಾಗಿ ನಾವು ನೈಸರ್ಗಿಕದಲ್ಲಿ ಏನೇನು ಸಿಗುತ್ತೋ ಆ ವಸ್ತುಗಳು ಬಳಸ್ಕೊಂಡು ಅಲ್ಲಿ ಏನೇನು ಜಮೀನಿಗೆ ಕೊಡಬೇಕು ಅದನ್ನೆಲ್ಲ ಮುಚ್ಚಿಗೆ ಆಗ್ಬೋದು, ಮತ್ತು ಗ್ಲಿರಿಸಿಡಿ ಆಗ್ಬೋದು, ನೈಟ್ರೋಜನ್ ಕೊಡ್ತಕ್ಕಂಥ ಗಿಡಗಳಾಗ್ಬೋದು, ಹಚ್ಕೊಂಡು ಮಾಡ್ತಕ್ಕಂಥ ಕೃಷಿ ಆಯಿತು. ಇಲ್ಲಿ ಬಂದಾಗ ನಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಆರೋಗ್ಯದಲ್ಲಿ ನಾನು ಬರೋದಕ್ಕೆ ಕಾರಣ ಆರೋಗ್ಯದ ಸಮಸ್ಯೆಯಿಂದಲೇ ಈ ಕೃಷಿ ಮತ್ತು ಈ ಚಿಕಿತ್ಸೆಗಳಿಗೆ ಬರಬೇಕಾಯಿತು. ನೀವು ಏನು ಏನು ಆರೋಗ್ಯ ಸಮಸ್ಯೆ ಇತ್ತು? ಆರೋಗ್ಯ ಸಮಸ್ಯೆ ಗ್ಯಾಸ್ಟ್ರಿಕ್ ಆಗ್ಬೋದು, ಮತ್ತು ಬೇರೆದು ಇರಿಟಬಲ್ ಸಿಂಡ್ರೋಮ್ ಅದು ಇದು ಏನೂ ಇರ್ತಾವಲ್ಲ, ಇತ್ತೀಚೆಗೆ ಬರ್ತಾ ಇರ್ತಾವಲ್ಲ, ಅದೆಲ್ಲ ಇತ್ತು.
ಇದು ಯಾಕೆ ನಮ್ಗೆ ಒಂದು ಸತಿ ನಮ್ಮ ಜೀವಿ ಶಾಸ್ತ್ರಿಗಳು ತುಮಕೂರಲ್ಲಿ ಭೇಟಿ ಮಾಡಿದಾಗ ನೀನು ಮತ್ತೆ ನಿಸರ್ಗ ಜೊತೆ ಬದುಕಿದ್ರೆ, ನಿನ್ನ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರೋ ಆ ನಿಸರ್ಗ ಜೊತೆ ಒಳ್ಳೆ ಗಾಳಿ ತಗೊಂಡು ಕೆಲಸ ಮಾಡು, ನಿನಗೆಲ್ಲ ಕಾಯಿಲೆ ಹೋಗ್ತವೆ ಅಂತ ಅವಾಗ ಅರ್ಥ ಆಯಿತು ನನಗೆ. ನಾವು ತಿಂತಾ ಇರೋದು ಇತ್ತು ಜಮೀನುಗಳಿಗೆ ಆಗ್ತಾ ಇರೋದು ಮತ್ತು ಎಲ್ಲ ವಿಷ ಆಗ್ತಾ ಇದ್ದೀವಿ, ಅದರಿಂದಲೂ ಸಮಸ್ಯೆ ಬರ್ಬೋದಾ ಅಂತೇಳಿ ನಮಗೆ ಮನವರಿಕೆ ಆಯಿತು. ಅವಾಗ ನಾನು ತರಕಾರಿ ಬೆಳೆದು ಸ್ಟಾರ್ಟ್ ಮಾಡಿದೆ. ಆ ಜೀವಿ ವಿಶ್ವಾಸಿಗಳು ಹೇಳೋದಕ್ಕೆ ಕಾಯಿಲೆಗಳಿಗೆಲ್ಲ ನೈಸರ್ಗಿಕ ನಿಸರ್ಗ ಚಿಕಿತ್ಸೆ ಹೇಳೋದನ್ನ ರೂಪಿಸ್ಕೊಂಡೆ. ನನ್ನ ಮೇಲೆ ನನ್ನ ಬಾಡಿ ಮೇಲೆ ಒಂದು 15 ವರ್ಷ ಅವ್ರ ಮಾರ್ಗದರ್ಶನದಲ್ಲೇ ಮತ್ತು ಅವ್ರ ಬಳಗ ಮಾರ್ಗದರ್ಶನದಲ್ಲೇ ನನಗೆ ಸಾಕಷ್ಟು ನಾನು ಒಂದು ಸ್ವಲ್ಪ ಕಲ್ತ್ಕೊಂಡೆ ನ್ಯಾಚುರೋಪತಿನಲ್ಲಿ ಏನೇನು ಮಾಡ್ಬೋದು. ಒಂದು ಅನಿಸಿದ್ದು ನಾನು ಇವತ್ತೇನು ತಿಂತೀನಿ ನಾಳೆ ನನಗೆ ಅದು ರಿಸಲ್ಟ್ ನನಗೆ ಕೊಡುತ್ತೆ, ಆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅರ್ಥ ಮಾಡಿಕೊಂಡು ನನ್ನ ಬಾಡಿ ಮೇಲೆ ನಾನು ಅವರ ಮಾರ್ಗದರ್ಶನದಲ್ಲಿ ನಮಗೆ ಅವ್ರು ಭೇಟಿ ಮಾಡಿ ಮಾತುಕತೆ ಮಾಡಿ ಚರ್ಚೆಗಳು ಮಾಡ್ಕೊಂಡು ಅವರು ಇಲ್ಲ ನೀನು ಧೈರ್ಯವಾಗಿ ಫೇಸ್ ಮಾಡ್ಬೋದು ಅಂತೇಳಿ ಕೆಲವೊಂದು ಫಸ್ಟು ನಮ್ಮ ಮನೆಯಲ್ಲಿ ನಾನು ಅದನ್ನು ಕಾಯಿಲೆಗಳನ್ನ ಫೇಸ್ ಮಾಡ್ತಾ ಬಂದೆ. ನಮ್ಮನೆಲ್ಲ ಮನೆಯವರು ನಿಮೋನಿಯಾ ಆಗಿರ್ಬೋದು, ಗ್ಯಾಸ್ಟಿಕ್ ಆಗಿರ್ಬೋದು, ಇವೆಲ್ಲ ನಾನು ಅವ್ರ ಮಾರ್ಗದರ್ಶನದಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ನಾನು ಕ್ಲಿಯರ್ ಆಯ್ತಲ್ಲ ಅವಾಗ ನನಗೆ ಕಾನ್ಫಿಡೆನ್ಸ್ ಬಂತು. ಇದು 80% ಕಾಯಿಲೆಗಳಿಗೆ ನಮಗೆ ನಿಸರ್ಗದಲ್ಲಿ ಚಿಕಿತ್ಸೆ ಇದೆ ಅಂತೇಳಿ ಮಾಡ್ತಾ ಫಸ್ಟು ನಮ್ಮ ಬಾಡಿ ಮೇಲಾಯಿತು, ನಮ್ಮ ಮನೆಯವ್ರ ಮೇಲಾಯಿತು, ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಜನಗಳಿಗೆ ಮತ್ತು ಕೆಲವೊಂದು ಫ್ರೆಂಡ್ಸ್ಗಳಿಗೆಲ್ಲ ಪ್ರಯೋಗ ಮಾಡಿದಾಗ ಕೆಲವೊಂದು ಸಕ್ಸಸ್ ಆಯ್ತಲ್ಲ ಅದಕ್ಕೆ ಬಂದವ್ರಿಗೆ ಇದನ್ನು ಹೇಳೋಣ ಅಂತೇಳಿ ಇದನ್ನು ಸ್ವಲ್ಪ ನಮ್ಮ ಅನುಭವ ಹಂಚ್ಕೊಳೋಣ ಅಂತ ಮಾಡ್ತಾ ಇರ್ತೀನಿ. ಇಲ್ಲಿ ಬರ್ತಾ ಇರ್ತಾರೆ ಸ್ಟೂಡೆಂಟು, ಸ್ಟೂಡೆಂಟ್ ಎಲ್ಲ ಬಂದು ಏನೇನೋ ಪ್ರಯೋಗ ಮಾಡಿದ್ದಾರೆ. ಹೌದೌದು, ನಿಮ್ಗೆಲ್ಲ ಪ್ರಶಸ್ತಿ ಎಲ್ಲ ಸಿಕ್ಕಿದಾವೆ, ಅದೇನಂತ? ಪ್ರಶಸ್ತಿಗಳು ಅನ್ನೋದಕ್ಕಿಂತ ಒಂದು ಒಂದೊಂದು ಪ್ರಶಸ್ತಿನೂ ನನಗೊಂದು ಅನುಭವ, ಮತ್ತೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ಉತ್ಸುಕತೆ. ಇದೆಲ್ಲ ನಾನು ಪ್ರಶಸ್ತಿ ಹುಡುಕೊಂಡು ಹೋದನಲ್ಲ ಅದೇ ಬಂದಿರೋದು, ಅದನ್ನ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ಮಾಡ್ತಾ ಕೆಲವರಿಗೆ ಪ್ರಯೋಗ ಮಾಡಿದ್ದು ನಾನು, ಶುಗರ್ ಯಾಕೆ ಬರುತ್ತೆ ಮತ್ತು ಬಿ ಪಿ ಯಾಕೆ ಬರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ, ಇದೆಲ್ಲ ನನ್ನ ಬಾಡಿ ಮೇಲೆ ಪ್ರಯೋಗ ಮಾಡಿಕೊಂಡು ಬೇರೆಯವ್ರಿಗೆ ನನ್ನ ಅನುಭವ ಹಂಚ್ಕೊಂಡಾಗ ಕೆಲವರು ರಿಸಲ್ಟ್ ಬಂದಿರೋದು ನನಗೆ ತುಂಬ ಪರಿಣಾಮ ಬೀರಿದೆ. ರಿಸಲ್ಟ್ ಬಂದಿದೆ ಅಂತ ಕೆಲವರು ನಮ್ಮ ಕಡೆನೇ ಇದ್ದಾರೆ, ಒಂದು 80 ವರ್ಷದವ್ರು ಇದ್ದಾರೆ ಇವತ್ತು. ಅವರು ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತೇಳಿ ಇದು ಬ್ಯಾಕ್ ಪೈನು ಇದೆಲ್ಲ ಆಗಿ ಬೆಲ್ಟ್ ಹಾಕಿ ಮಲಗಿಬಿಟ್ಟಿದ್ರು. ಒಂದು ದಿವಸ ಯಾಕೋ ಫೋನ್ ಮಾಡಿದ್ರು, ಹೋದೆ. ಇಲ್ಲ ಇದು ನಮ್ಮ ಗುರುಗಳಿಗೆ ಕೇಳಿ ಹಿಂದೆ ಇವು ಕರ್ಕೊಂಡು ಹೋಗೋಕೆ ಅಂತ ಆಗಲಿಲ್ಲ, ಅವ್ರಿಗೆ ಪೈನ್ ಜಾಸ್ತಿ ಆಯಿತು. ಆಮೇಲೆ ಅಲ್ಲೇ ಮಲಗಿಸಿ ನಾನು ಮಾತು ಕೇಳಿ ನೋಡೋಣ ಅಂತೇಳಿ ಒಂದು 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 ವಾರ ನಾನು ಬರೀ ಜ್ಯೂಸ್ಗಳು ತರಕಾರಿ ಇದು ಇದೆಲ್ಲ ಏನೇನೋ ಮಾಡಿಕೊಂಡು ನಮ್ಮ ಗುರುಗಳನ್ನ ಕೇಳಿ ಮಾಡ್ತಾ ಬಂದೆ. ಒಂದು ವಾರದಲ್ಲಿ ತುಂಬ ಅವ್ರ ದೇಹದ ಮೇಲೆ ಪರಿಣಾಮ ಬೀರ್ತು. ಅವ್ರಿಗೆ ಜಾಸ್ತಿ ಈ ಡೋಲೋಗ್ ಮಾತ್ರೆ ಎಲ್ಲ ಕೊಟ್ಟಿದ್ರು ಪೇನ್ ಕಿಲ್ಲರು. ಆಮೇಲೆ ಬಿಡಿರಂತೆ ಇದನ್ನ ಮಾಡಿ ಪ್ರಯೋಗ ಅಂತ. ಒಂದು ವಾರದಲ್ಲಿ ಎದ್ದು ಕೂತ್ಕೊಂಡ್ರು ಪೇನ್ ಕಡಿಮೆ ಆಯಿತು ಅಂತ ಫೋನ್ ಮಾಡಿದ್ರು. ಸರಿ, ಅದನ್ನೇ ಕಂಟಿನ್ಯೂ ಮಾಡಿ ಬೇರೆ ಬೇರೆದೆಲ್ಲ ಚೇಂಜ್ ಮಾಡ್ತಾ ಬಂದು, ಬರೀ ಫುಡ್ ಅಷ್ಟೇ, ನಾವೇನು ಟ್ಯಾಬ್ಲೆಟ್ ಏನಿಲ್ಲ ನಮಗೆ ಗೊತ್ತಿರೋದು. ಒಂದು ವಾರದಲ್ಲಿ ಎದ್ದು ಓಡಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಚೆನ್ನಾಗಿದ್ದಾರೆ, 80 ವರ್ಷದವರು, ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಏನಾದರೂ ಮಾಡಿ ಫೋನ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಥರದ್ದು ಹೇಳ್ತೀನಿ. ಅವರು ಮಗುಗೊಂದು ಸ್ವಲ್ಪ ಏಟಾಗಿತ್ತು, ಕಾಲು ಗಾಯ ಆಗಿತ್ತು, ಅವರು ಒಂದು 15 ದಿವಸದಲ್ಲಿ ರಿಸಲ್ಟ್ ಬಂತು ಅವ್ರಿಗೂ. ಅವಾಗ ಕೆಲವೊಂದು ಪ್ರಯೋಗ ಮಾಡಿದೆ, ಕೆಲವೊಂದು ಆಯಿತು. ಈಗ ಉದಾಹರಣೆಗೆ ವೆಯ್ಟ್ ಲಾಸ್ ಮಾಡ್ಕೊಳೋರು ಇರ್ಬೋದು, ಬೇರೆಯವ್ರೇನು ಹೇಳ್ತಾರೆ ಹೇಳಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ಉಪವಾಸ ಇರಬೇಕು, ಊಟ ಮಾಡಬೇಡಿ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ, ಚೆನ್ನಾಗಿ ತಿನ್ನಿ, ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಅದು ನಿಮಗೆ ಯಾವ್ಯಾವ ದೇಹಕ್ಕೆ ಸಿಗಬೇಕು ಅದ್ರ ಜೊತೆನಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನೀವು ಉಪವಾಸ ಇರೋದು ಇದೆಲ್ಲ, ನೀವು ಉಪವಾಸ ಇರಿ ಬೇಡ ಅಂತ ಹೇಳಲ್ಲ, ಏನೇನು ತೊಗೋಬೇಕು ಅನ್ನೋದು ಒಂದು ಚೇಂಜ್ ಮಾಡಿಕೊಂಡ್ರೆ ನೀವು ವೆಯ್ಟ್ ಲಾಸ್ ಆಗುತ್ತೆ. ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಎನರ್ಜಿ ಇರಬೇಕು. ವೆಯ್ಟ್ ಲಾಸ್ ಉಪವಾಸ ಇರ್ತೀನಿ ನಾನು, ಬರೀ ನೀರು ಕುಡ್ಕೊಂಡಿರ್ತೀನಿ ಅಂತ ಹೇಳೋದಲ್ಲ ಉಪವಾಸ. ಏನೇನು ದೇಹಕ್ಕೆ ಬೇಕು ಅದನ್ನು ಕರೆಕ್ಟಾಗಿ ನ್ಯಾಚುರಲಾಗಿ ಕೊಟ್ಟರೆ ಆಟೋಮೆಟಿಕಾಗಿ ಬೇಕಾಗಿರ್ತಕ್ಕಂಥದನ್ನು ಬಾಡಿಗೊಳಗೆ ಇಟ್ಟುಕೊಂಡು ಬೇಡವಾಗಿರ್ತಕ್ಕಂಥ ಆಚೆ ತೆಗಿಯೋದಕ್ಕೆ ಫುಡ್ಗಳನ್ನ ಚೇಂಜ್ ಮಾಡಿಸ್ತೀವಿ ಅಷ್ಟೇ. ಅವ್ರ ಮನೇಲೇ ಇರುತ್ತೆ ಎಲ್ಲ ಔಷಧಿ, ಅದು ಎಲ್ಲ ಕಡೆನು ಹುಡ್ಕೊಂಡು ಹೋಗ್ತಾರೆ. ಇದೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಒಂದಷ್ಟು ಓಡಬೇಕು, ಒಂದಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ತುಂಬ ಹೇಳ್ತಾರೆ. ನಾವೇನು ಮಾಡ್ತೀವಿ, ಇಲ್ಲ ಬರೀ ಫುಡ್ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಎಕ್ಸಸೈಸ್ ಕಡಿಮೆನೇ ಮಾಡಿ ಆರಾಮಾಗಿ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಡಯಾಬೆಟಿಕ್ಕು ಆರಾಮಾಗಿ ಕಡಿಮೆ ಆಗುತ್ತೆ, ಬರೀ ಫುಡ್ ಅಷ್ಟೇ.
ಇದೆಲ್ಲ ಪ್ರಯೋಗ ಮಾಡಿದ್ದೀವಿ, ಆದರೂ ನೀವು ಟ್ಯಾಬ್ಲೆಟ್ ಏನು ಬಿಡಿ ಅಂತ ಹೇಳಲ್ಲ ನಾವು. ನಿಮಗೆ ಕಡಿಮೆ ಆಯ್ತಾ ನೋಡ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ, ಹಾಸ್ಪಿಟ್ಲಲ್ಲಿ ಕಡಿಮೆ ಮಾಡ್ತಾ ಹೋಗಿ. ಈ ಫುಡ್ಡನ್ನು ಬಿಡಬೇಡಿ, ಲಾಂಗ್ ಲೈಫ್ ನೀವು ಫುಡ್ ಈ ಥರ ಇದ್ರೆ ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ, ಅಸಿಡಿಟಿ ಬರಲ್ಲ. ನೀವು ಬೆಳಿಗ್ಗೆ ಏನು ತೊಗೋಬೇಕು ಅಂತ ಹೇಳ್ತೀವಿ, ಆಮೇಲೆ ನೀರು ಯಾವಾಗ ಕುಡಿಬೇಕು, ಯಾವ ಥರ ಕುಡಿಬೇಕು, ಆಹಾರನ ನಮ್ಮ ಶಾಸ್ತ್ರಿಗಳು ಹೇಳ್ಕೊಟ್ಟಿರೋ ಪ್ರಕಾರ ಆಹಾರನ ಕುಡೀರಿ, ನೀರನ್ನ ತಿನ್ನಿ ಅಂತ ಹೇಳ್ತಾರೆ. ಅದನ್ನೊಂದು ಅಭ್ಯಾಸ ಮಾಡಿಕೊಂಡ್ರೆ ಯಾವ ಥರ ಧ್ಯಾನದ ರೂಪದಲ್ಲಿ ಆಹಾರ ತೊಗೋಬೇಕು, ಎಷ್ಟು ಯಾವಾಗ ಹಣ್ಣು ತಿನ್ನಬೇಕು, ಯಾವಾಗ ಏನು ಊಟ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಯಾವ ಥರ ನೀರು ಕುಡಿಬೇಕು ಅನ್ನೋದು ನಮ್ಮ ಅನುಭವ ಶಾಸ್ತ್ರಿಗಳ ಜಿ ಅವರ ಅನುಭವದಲ್ಲಿ ನಾವು ಹಂಚ್ಕೊತಾ ಹೋಗ್ತಾ ಇರ್ತೀವಿ. ಕೆಲವೊಂದು ಒಂದು ವಾರದಲ್ಲೇ ರಿಸಲ್ಟು ಬಂದಿರೋದು ನನಗೆ ತಿಳಿಸಿದ್ದಾರೆ, ಇವತ್ತು ಇದ್ದಾರೆ, ಅವರು ಫೋನ್ ಮಾಡಿ ಕೇಳ್ಕೊಳ್ಳಿ. ವೆರಿಕೋಸ್ಗೆ ಒಂದು ಸ್ವಲ್ಪ ಒಂದು ಪ್ರಯೋಗ ಮಾಡ್ತಾ ಇದ್ದೆ, ವೆರಿಕೋಸ್ಗೆ ಪ್ರಯೋಗ ಮಾಡ್ತಾರೆ, ಅವರು ನಾಳೆ ಹಾಸನದಲ್ಲಿ ಆಪರೇಷನ್ ಇದೆ ಅಂತೇಳಿ ಹೇಳಿದ್ರು. ನಿಮ್ದೆಲ್ಲ ತಿನ್ನಕ್ಕಾಗಲ್ಲ ನಮಗೆ, ನಾವು ಆಪರೇಷನ್ ಮಾಡಿಸ್ತೀವಿ, ಆಯಿತು ನಿಮ್ಮ ಇಷ್ಟ ಹೋಗಿ ಮಾಡಿಸ್ಕೊಂಬನ್ನಿ ಅಂತ ಹೇಳಿದೆ. ಆದರೂ ಇಲ್ಲ, ಒಂದು ಸತಿ ನೋಡೋಣ ಅಂತ. ಯಾಕೋ ವಾಪಸ್ ಬಂದರು, ಇಲ್ಲಿ 30 ಜನ ಹೆಣ್ಮಕ್ಳಿದ್ರು ಅವತ್ತು, ನನಗೆ ಬ್ಯುಸಿ ಇದ್ದೆ. ಒಂದು 15 ನಿಮಿಷ ನಿಮ್ಗೆ ಹೇಳ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಫುಡ್ಡನ್ನ ಚೇಂಜ್ ಮಾಡಪ್ಪ ಈ ಥರ ಅಂತ ಹೇಳಿದೆ. ಚೇಂಜ್ ಮಾಡ್ಕೊಂಡ್ರೆ ಒಂದು ವಾರದಲ್ಲಿ ಕಾಲು ಊತ ಹೋಯ್ತು. ಫೋನ್ ಮಾಡಿದ್ರು, ಇಲ್ಲ ಕಂಪ್ಲೀಟ್ ಕ್ಯೂರ್ ಆಗಿದೆ ನನಗೆ ಇವತ್ತು. ಇವತ್ತು ಫೋನ್ ಮಾಡಿದ್ರು ಇಲ್ಲ, ನಾನು ಎಲ್ಲರಿಗೂ ಹೇಳ್ತಾನೆ ಇಲ್ಲ ಅವ್ರನ್ನ ಕೇಳಿ ಅದು ವೆರಿಕೋಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಬರೀ ಫುಡ್ ಅಷ್ಟೇ, ಟ್ಯಾಬ್ಲೆಟ್ ಇಲ್ಲ, ಎಲ್ಲದೂ ಬರೀ ಫುಡ್ಡನ್ನೇ ಅಷ್ಟೇ. ಇವತ್ತು ಈ ಒತ್ತಡದಿಂದ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿರಲ್ಲ, ಆಹಾರ ಪದ್ಧತಿಗಳು ಸರಿ ಇರೋದಲ್ಲೇ ಕಾಯಿಲೆಗಳು ಬರ್ತಾ ಇರೋದು ಅಷ್ಟೇ. ಪ್ರತಿಯೊಂದು ಕಾಯಿಲೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಪ್ರಕಾರ ಬರೀ ವಿಷ ದೇಹದಲ್ಲಿ ಸೇರ್ತಾನೆ ಇರುತ್ತೆ, ಅದನ್ನು ಆಚೆ ಕಳಿಸೋದು ನೋಡ್ಕೊಳ್ರಿ ಅಷ್ಟೇ. ಒಂದು ನಮ್ಮ ನಾಲ್ಗೆ ಕರೆಕ್ಟಾಗಿ ಇಟ್ಕೊಳ್ಳಿ, ಮತ್ತು ಒಂದು ಬ್ರೈನು ತಲೆ, ಅಂದರೆ ತಲೆ ಅಂತಂದರೆ ಯೋಚನೆಗಳು, ಒತ್ತಡ, ಅದನ್ನು ಸರಿಯಾಗಿ ಇಟ್ಕೊಂಡ್ರೆ ಎಲ್ಲ ಕಾಯಿಲೆಗಳು ಅಂತ ಅದನ್ನು ಒಂದು ಅವರಿಗೆ ಮೈಂಡಿಗೆ ತುಂಬ್ತಾ ಹೋಗ್ತಾ ಇರ್ತೀವಿ. ಒಂದು ಸಂಭಾಷಣೆ ನಡೆಸ್ತೀವಿ, ಒಂದು 2-3 ಗಂಟೆ ಕೂತ್ಕೊಳ್ಳಿ ಈ ಥರದ್ದೆಲ್ಲ. ಅಂದರೆ ಯಾವ ಥರ ಅಂತಂದರೆ, ಈಗ ಒಬ್ಬರು ಒಂದು ಫ್ಯಾಮಿಲಿಲಿ ಗಂಡಗೆ ಕಾಯಿಲೆ ಇತ್ತು ಅಂದರೆ ಹೆಂಡ್ತಿನೂ ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಹೆಂಡ್ತಿ ಕಾಯಿಲೆ ಇತ್ತು ಅಂದರೆ ಗಂಡು, ಯಾಕೆ ಅಂದರೆ ನಾವಿಲ್ಲಿ ಹೇಳಿದ್ದಕ್ಕಂಥ ಆಹಾರನ ಮನೇಲಿ ಹೋಗಿ ಹೇಳಿದ್ರೆ ಯಾರು ಹೇಳಿದ್ದು ನೀವು ಈ ಥರ ಚೇಂಜ್ ಮಾಡೋದಕ್ಕೆ, ನನ್ನ ಕೈಲಿ ಮಾಡಕ್ಕೆ ಕೊಡೋಕ್ಕಾಗಲ್ಲ ಅಂತ ಅವ್ರ ಜಗಳ ಮಾಡ್ತಾರೆ. ಅದಕ್ಕೆ ಇಬ್ಬರು ಕೂತ್ಕೊಂಡು ನೀವು ನಾವು ಹೇಳ್ತೀವಿ ಈ ಥರ ನೀವು ಅಡುಗೆ ಮಾಡಿಕೊಡಿ, ಆ ಅಡುಗೆ ಮಾಡಿದ ನೀವು ಬಳಸಿ, ನಿಮಗೂ ಕೆಲವೊಂದು ಪರಿಣಾಮ, ನಿಮಗೆ ಏನಾದ್ರು ತೊಂದರೆ ಇದ್ದರೆ ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ, ಮತ್ತು ಅವ್ರಿಗೂ ಹೆಲ್ಪ್ ಆಗುತ್ತೆ. ಈಗ ಆಫೀಸ್ಗೆ ಹೋಗಬೇಕು ಯಾವ ಥರ, ಅಲ್ಲ ಆಫೀಸಲ್ಲಿ ಈ ಥರ ಊಟ ಮಾಡ್ಕೊಳ್ಳಿ, ಈ ಥರ ಮನೆಯಿಂದ ತೊಗೊಂಡೋಗಿ ಅಂತ ಹೇಳ್ತೀವಿ. ಕೆಲವೊಂದು ಉದಾಹರಣೆ ಆಗಿದೆ. ಬೆಂಗಳೂರಲ್ಲಿ ಒಬ್ಬರು ಮೇಡಮ್ ಅವ್ರ ಪಾಪ ಅವರು ಇವತ್ತು ಸಾಮಾಜಿಕ ಹೋರಾಟದಲ್ಲಿದ್ದಾರೆ, ಮರಗಿಡ ನೆಡ್ತಾ ಇದ್ರು. ಅವರಿಗೆ ಇತ್ತೀಚೆಗೆ ಒಂದು ಸ್ವಲ್ಪ ಕರೋನಾದಲ್ಲಿ ಒಂದು ಸುಮಾರು ಐಸಿಯುನಲ್ಲಿ ಇದ್ದು ಬಂದರು, ಆವತ್ತಿನಿಂದ ಒಂದು ಸ್ವಲ್ಪ ಆಹಾರದ್ದು ಮತ್ತು ಇದೆಲ್ಲ ಸರಿಯಾಗಿ ತೊಗೊಳಕ್ಕಾಗ್ತಿರ್ಲಿಲ್ಲ, ಮತ್ತು ಓಡಾಡೋಕ್ಕಾಗ್ತಿರ್ಲಿಲ್ಲ. ಒಂದು ವಾರ ಬರೀ ಫುಡ್ ಚೇಂಜ್ ಮಾಡಿಸಿದ್ದಕ್ಕೆ ಅವ್ರು ಫಸ್ಟ್ ಕ್ಲಾಸಾಗಿ ಇವತ್ತು ಸಾಮಾಜಿಕ ಹೋರಾಟ ಮಾಡ್ತಾ ಇದ್ದಾರೆ, ತುಂಬ ಬೆಂಗಳೂರಾಗೆಲ್ಲ ಗಿಡ ನೆಡ್ತಾ ಇದ್ದಾರೆ, ಇಲ್ಲಿಗೂ ಬಂದು ಗಿಡ ನೆಟ್ಟಿದ್ದಾರೆ. ಈ ಥರದ್ದೊಂದು ಕೆಲವೊಂದು ಉದಾಹರಣೆ, ನಮ್ಮ ಅನುಭವ ಎಷ್ಟಿದೆ ಅಷ್ಟನ್ನು ಹಂಚ್ಕೊಳ್ತೀನಿ ಅಷ್ಟೇ. ನನಗೇನಂತ ನೀವು ಅವ್ರಿಗೆ ನಿಮ್ಮ ಅನುಭವ ಹೇಳ್ತೀರ ಅಷ್ಟೇ ಹಂಚ್ಕೊಳ್ತೀನಿ. ಈ ಥರ ಫುಡ್ ಒಂದು ಚೇಂಜ್ ಮಾಡ್ಕೊಳ್ಳಿ ಸಾಕು, ಹಂಗೂ ಬರ್ತೀನಿ ಇಲ್ಲ ಒಂದು 2 ದಿವಸ ಇಲ್ಲಿ ಇರ್ತೀನಿ ಅಂತಂದರೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೆ ಇಲ್ಲಿ ಬಂದಾಗ ಫುಡ್ಡನ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೇಳ್ತೀವಿ, ಕಷಾಯಗಳು ಕೊಡ್ತೀವಿ. ಆಮೇಲೆ ಕಷಾಯ ಎಲ್ಲ ಕೊಟ್ಟಾದಮೇಲೆ ಡಿಸ್ಕಸ್ಮಿಷನ್ ಆದಮೇಲೆ ಆಯಿಲ್ ಮಸಾಜಿಗೆ ಹೇಳ್ಕೊಡ್ತೀವಿ, ಏಕೆಂದರೆ ಬಾಡಿನಲ್ಲಿ ಬ್ಲಡ್ ಎಲ್ಲಿ ಫ್ಲ್ಯಾಟ್ ಆಗಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಈ ಥರ ನೀವು ಮನೆಯಲ್ಲೇ ನೀವು ಮಾಡ್ಕೊಳ್ಳಿ ಈ ಥರ ಮಸಾಜು ಅಂತ ಹೇಳಿ ಅವರಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ಆ ಪ್ರಾಕ್ಟೀಸ್ ಮಾಡಿದಾಗ ಆ ಆಯಿಲ್ ಈ ಥರದ್ದು ಚೇಂಜ್ ಮಾಡ್ತೀವಿ, ಇವರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡು ಈ ಥರ ಆಯಿಲ್ ತೊಗೊಳ್ಳಿ ಅಂತ ಹೇಳ್ತೀವಿ. ಬನ್ನಿ 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 ಚೇಂಜ್ ಮಾಡಿಸ್ದಾಗ ಅವ್ರಿಗೆ ಇಲ್ಲಿ 2 ದಿವಸ ಇದ್ದು ಹೋಗ್ತಾರೆ. ಹೋದಾಗ ಅಲ್ಲಿ ಅವ್ರು ಹೋಗೋದಕ್ಕೆ ಮನ್ಸು ಬರಲ್ಲ, ಆಯಿಲ್ ಯಾವ್ದಿಗೂ ಕೊಡ್ತೀವಿ ಅದನ್ನ ಹಚ್ಕೊಳ್ತಾರೆ. ಆಮೇಲೆ ಜೇಡಿ ಮಣ್ಣಲ್ಲಿ ಸ್ನಾನ ಮಾಡಿಸ್ತೀವಿ, ಹೌದು ಜೇಡಿ ಮಣ್ಣಲ್ಲಿ ಒಂದು ಎಲ್ಲರ ಬ್ಲಡ್ ಫ್ಲಾಟ್ ಆಗಿದ್ರು ರಿಮೂವ್ ಆಗುತ್ತೆ, ಮತ್ತು ಆಯಿಲ್ ಮಸಾಜಲ್ಲೂ ಅವರಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕ್ಲೀನಾಗಿ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಅದನ್ನೇ ಅವರಿಗೆ ಅಪ್ಲೈ ಮಾಡ್ತೀವಿ. ಆಮೇಲೆ ಅವರಿಗೆ ಏನು ಸೋಪು ಶಾಂಪು ಏನು ತೊಗೋಬೇಡಿ, ಅದರಲ್ಲೇ ಮಣ್ಣಲ್ಲೇ ಎಣ್ಣೆ ಆಯಿಲ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಊಟ ಎಲ್ಲ ಚೇಂಜ್ ಮಾಡಿಸ್ತೀವಿ, ಧ್ಯಾನಗಳು ಮೆಡಿಟೇಷನ್ ನಮಗೆ ಗೊತ್ತಿರೋವಷ್ಟು ಹೇಳ್ಕೊಡ್ತೀವಿ.
ಅದು ಆಮೇಲೆ ಜೊತೆನಲ್ಲಿ ಕೃಷಿನ ಯಾವ ಥರ ಮಾಡೋದು, ಇದು ಔಷಧಿಗಳು ಮತ್ತು ರಸಗೊಬ್ಬರಗಳು ಬಳಸ್ದಂಗೆ ಯಾವ ಥರ ನೀವು ತರಕಾರಿ ಮನೇಲಿ ಬೆಳ್ಕೋಬೋದು, ಕಿಚನ್ ಗಾರ್ಡನ್ದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಮತ್ತು ನೈಸರ್ಗಿಕ ಕೃಷಿ ಜೊತೇಲಿ ಲೈಫ್ ಸ್ಟೈಲು, ನೈಸರ್ಗಿಕ ಬದುಕು, ಶಾಂಪ ಬಿಡ್ಬೋದಾ ನೋಡಿ ಟ್ರೈ ಮಾಡಿ, ಅಲ್ಲಿ ಪೇಸ್ಟ್ ಬಿಡ್ಬೋದಾ ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು ಹೊರಗಡೆಯಿಂದ ತರೋದನ್ನು ಅವಾಯ್ಡ್ ಮಾಡಿ ನಿಮ್ಮ ಮನೇಲಿ ಸಿಕ್ತಕ್ಕಂಥ ವಸ್ತುಗಳು ಬಳಸ್ಕೊಂಡು ನೀವು ಈ ಥರ ಆರೋಗ್ಯವಾಗಿ ಇರಿ ಅಂತ ಹೇಳಿ ನಾವು ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ. ಶುಗರು ಚೆಕ್ ಮಾಡಿಸಿರೋರು ಇದ್ದಾರೆ, ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ತೀನಿ. ಕೆಲವೊಂದು ಆಗಿದೆ, ಆ ಥರದ್ದು ಆಗಿದೆ, ಪ್ರಾರಂಭದಲ್ಲಿ ಬಂದರೆ ಈ ಥರದ್ದೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ದೀರ್ಘವಾಗಿ ಅವರು ಒಂದು ಆರೋಗ್ಯವಾಗಿ ಬದುಕಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರಕ್ಕೆ ಶುಗರ್ ಇರೋರು, ಬಿ ಪಿ ಇರೋರು ಮತ್ತೆ ತುಂಬಾ ದಪ್ಪ ಇರೋರು ಬರ್ಬೋದು. ಯಾವುದೇ ಕಾಯಿಲೆ ಇರಬೇಕು ಅಂತ ಏನಿಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಎಲ್ಲಾ ಕಾಯಿಲೆನೂ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ. ಇಂಥ ಕಾಯಿಲೆ ಅಂತ ಏನಿಲ್ಲ, ಎಲ್ಲಾದ್ರು ಜೊತೆನಲ್ಲಿ ಹೋಗುತ್ತೆ. ಎಲ್ಲಾದ್ರು ಒಂದು ದೇಹದಲ್ಲೇ ಕೆಟ್ಟ ಪರಿಣಾಮ ಆಹಾರದಿಂದ ಬರುತ್ತೆ. ಆ ವಿಷಯನ ಆಚೆ ರಿಮೂವ್ ಮಾಡೋದ್ ಹೆಂಗೆ, ತೆಗಿಯೋದ್ ಹೆಂಗೆ ಅಂತ ಹೇಳ್ಕೊಡ್ತೀವಿ. ಅದರಲ್ಲಿ ಎಲ್ಲಾದ್ರು ಸರಿ ಮಾಡ್ಕೊಳುತ್ತೆ. ಯಾಕೆ ಶುಗರ್ ಬರುತ್ತೆ ಅಂದರೆ ನಮಗೆ ಇನ್ಸುಲಿನ್ ಉತ್ಪತ್ತಿ ದೇಹದಲ್ಲಿ ಪ್ರಮಾಣ ಕಡಿಮೆ ಆಗುತ್ತೆ ರಾಸಾಯನಿಕ ಬಳಕೆಯಿಂದ. ಅದನ್ನು ಸರಿ ಮಾಡ್ಕೊಳೋದು ಹೆಂಗೆ, ನಮ್ಗೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡಿಕೊಂಡ್ರೆ ಎಲ್ಲದೂ ಕಾಯಿಲೆ ಹೋಗುತ್ತೆ. ಮತ್ತು ಎಲ್ಲದು ಪ್ರತಿಯೊಂದು ಧ್ಯಾನದ ರೂಪದಲ್ಲಿ ನಾವು ಜೀವನನ ಮಾಡಿದಾಗ ಅದೆಲ್ಲ ಸರಿ ಮಾಡ್ಕೊಳುತ್ತೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದ್ರಲ್ಲಿ ಅವರು ತುಂಬ ಬುಕ್ ಎಲ್ಲ ಬರೆದಿದ್ದಾರೆ. ಜೀವಿ ಶಾಸ್ತ್ರಿಗಳು ತುಮಕೂರು ಅಂತ ಇದ್ದಾರೆ, ಅವರ ಬುಕ್ ಒಂದ್ಸತಿ ಓದಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಅದ್ರ ಜೊತೆನಲ್ಲಿ ಈ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜ್ ಮಕ್ಕಳು ಬರ್ತಾರೆ, ಅವ್ರಿಗೊಂದು ಸ್ವಲ್ಪ ಈ ಥರ ನಾಳೆನೂ ಬರ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್, ಅವ್ರಿಗೆಲ್ಲ ಹೇಳ್ಕೊಟ್ಟು ಈ ಥರದ್ದು ಕೆಲವರು ಬಿಟ್ಟಿರೋದಿದ್ದಾರೆ. ಕೆಲವೆಲ್ಲ ಮೊನ್ನೆ ಯಾರೋ ಬಂದಿದ್ರು ಸ್ಮೋಕಿಂಗು ಇಷ್ಟು ಮಾಡ್ತಿದ್ದೆ ಅಂತ ಒಪ್ಕೊಂಡ್ರು. ಈ ಒಂದು 15 ದಿವಸ ಇವತ್ತು ಫೋನ್ ಮಾಡೋದು, ಇಲ್ಲ ಸರ್ ಸ್ಮೋಕಿಂಗು ಮತ್ತು ಯಾವುದು ಕೆಟ್ಟ ಹ್ಯಾಬಿಟ್ ಮಾಡ್ತಾ ಇಲ್ಲ. ಅಂದರೆ ಈ ನೇಚರ್ ಫುಡ್ಡಿಗೆ ಬಂದಾಗ ಕೆಲವೊಂದು ಹ್ಯಾಬಿಟ್ ಬಿಟ್ಟಿರೋದು ನಾನು ನೋಡಿದ್ದೀನಿ. ಈ ನೇಚರ್ ಜೊತೆ ಬದುಕೋದು ಹೆಂಗೆ ಅಂತ ಕಲಿತಾಗ ಕೆಲವೊಂದು ಹ್ಯಾಬಿಟ್ ಬಿಟ್ಟಿರೋರು ಇದ್ದಾರೆ. ಈ ಥರ ಜೀವನ ಅಳವಡಿಸ್ಕೊಂಡ್ರೆ ಅನೇಕ ಕಾಯಿಲೆಗಳು ನಮ್ಮ ಕೈಯಲ್ಲೇ ಇರುತ್ತೆ, ಅಡುಗೆ ಮನೆಯಲ್ಲೇ ಇರುತ್ತೆ, ಮತ್ತು ನಮ್ಮ ಏನು ಬುದ್ಧಿನಲ್ಲಿ ಎಲ್ಲ ಕಾಯಿಲೆಗೂ ನಮಗೆ ಮಾರ್ಗದರ್ಶನ ಇರುತ್ತೆ. ಕಷಾಯ ಕೊಡ್ತೀವಿ ಬೆಳಗ್ಗೆ ಬಂದ ತಕ್ಷಣ, ಕಾಫಿ ಟೀ ಕೊಡಲ್ಲ, ಮತ್ತು ಇಲ್ಲಿ ಊಟನೂ ಅಷ್ಟೇ ನವಣೆದಿರುತ್ತೆ, ಕಪ್ಪು ಬೆಲ್ಲ, ಇಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿದಿರ್ಬೋದು, ಕಡಿಮೆ ಜನ ಇದ್ದರೆ ಮಡಿಕೆನಲ್ಲೇ ಮಾಡಿಸ್ತೀವಿ ಅಡುಗೆನ. ಅಂದರೆ ಕನಿಷ್ಠ ಊಟ ಅಷ್ಟೇ, ಏನಂತ ಹೈಟೆಕ್ ನಾವೇನು ಹೊರಗಡೆಯಿಂದ ಆಯಿಲ್ ತರಲ್ಲ, ನಮ್ಮದೇ ಗಾಣದೆಣ್ಣೆ ಇರುತ್ತೆ. ಆ ಊಟದಲ್ಲೇ ಅವರು ಆರಾಮಾಗಿ 2 ದಿವಸ ಕಾಲ ಕಳೆದು ಹೋಗ್ತಾರೆ. ಅಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.